ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವೊಂದು ರುಚಿ ರುಚಿಯಾದ ಬೇಳೆ ರಸಂ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ, ಮನೆಯಲ್ಲಿರುವ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಹೊಸ ಹೊಸ ವೀಡಿಯೋಗಳು ನಾವು ಹಾಕಿದ ತಕ್ಷಣ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ತೊಗರಿ ಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ. ಅರ್ಧ ಕಪ್ ಇದ್ದದ್ದು ಈಗ ನೋಡಿ 1 ಕಪ್ನಷ್ಟು ಆಗಿದೆ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ, ಮತ್ತು ರಸಂ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿದ ಬೇಳೆ ನೋಡಿ ಈ ರೀತಿ ಸಾಫ್ಟಾಗಿ ಇರುತ್ತೆ. ಆಮೇಲೆ 2 ದೊಡ್ಡ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಚಿಕ್ಕದಾದರೆ 3, ದೊಡ್ಡದಾದರೆ 2 ತಗೊಳ್ಳಿ. 5-6 ಹಸಿರು ಮೆಣಸಿನಕಾಯಿಯನ್ನು ಈ ರೀತಿ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ. 10 ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ಗೆ, ಖಾರಕ್ಕೆ, ಕೋಲ್ಡಿಗೆಲ್ಲ ಒಳ್ಳೆಯದು. 1 ಇಂಚು ಗಾತ್ರದಷ್ಟು ಶುಂಠಿಯನ್ನು ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವು, 1/4 ಟೀಸ್ಪೂನಷ್ಟು ಹಸಿ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಟೀಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಎಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಬೇರೆ ಎಣ್ಣೆ ಹಾಕೋಬೋದು. ಇದು ಬೇಳೆ ಚೆನ್ನಾಗಿ ಬೇಯುತ್ತೆ, ಮತ್ತು ಉಕ್ಕಿ ಬರೋದಿಲ್ಲ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಳೆ ಹಾಕಿದ ಕಪ್ನಲ್ಲಿ 1/2 ಕಪ್ ಬೇಳೆಗೆ ಇಲ್ಲಿ 3 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀರು ತುಂಬ ಜಾಸ್ತಿ ಆದ್ರೂ ರುಚಿ ಹಾಳಾಗುತ್ತೆ ರಸಂ ಇದು. ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಳ್ಳಿ. ಮತ್ತು 1/2 ಟೀಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು 5 ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದು ನೆನ್ಪಿಟ್ಕೊಳ್ಳಿ, ಸಣ್ಣ ಕುಕ್ಕರ್ ಆದರೆ ವಿಷಲ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ದೊಡ್ಡ ಕುಕ್ಕರ್ ಆದರೆ ವಿಷಲ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈಗ ಕುಕ್ಕರ್ ವಿಷಲ್ ಆಗಿ ನೋಡಿ ಸ್ವಲ್ಪ ತಣ್ಣಗಾಗಿದೆ, ಮುಚ್ಚಳ ತೆಗೀತಾ ಇದ್ದೀನಿ. ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ, ನೋಡ್ಬೋದು ನೀವು. ಈ ರೀತಿ ಚೆನ್ನಾಗಿ ಬೇಳೆ ಬೇಯಬೇಕು. ಆಮೇಲೆ ಇದನ್ನು ಸೌಟಿನಿಂದ ನೋಡಿ ಈ ರೀತಿ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಬೀಟರ್ ಅಥವಾ ಸ್ಮ್ಯಾಷರ್ ಇದ್ದರೆ ಕೂಡ ಅದರಲ್ಲಿ ಕೂಡ ನೀವು ಬೇಳೆಯನ್ನು ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಬೋದು. ಬೇಳೆ ಚೆನ್ನಾಗಿ ಬೆಂದರೆ ಇದರ ಅಗತ್ಯ ಇರೋದಿಲ್ಲ, ಆದ್ರೂ ನೀವು ನೋಡ್ತಾ ಇದ್ದೀರಲ್ವಾ, ನಿಮಗೆ ಇದು ಬೇಕಾಗ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕಿದ ಮೇಲೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಬನ್ನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ. ಚೆನ್ನಾಗಿ ಇದು ಕುದಿ ಬರಬೇಕು. ಇದಕ್ಕೆ ನಾನು ಯಾವುದೇ ಮಸಾಲೆ ಹಾಕ್ತಾ ಇಲ್ಲ, ಮತ್ತು ಹುಣಸೆ ರಸ ಹಾಕ್ತಾ ಇಲ್ಲ. ಬದಲಿಗೆ ನಾನು ಬರೀ ಟೊಮೆಟೊ ಮಾತ್ರ ಹಾಕಿದ್ದೀನಿ. ಹುಳಿ ಟೊಮೆಟೊ ಇದ್ದರೆ ಇನ್ನಷ್ಟು ಇದು ರುಚಿಯಾಗಿ ಬರುತ್ತೆ. ಟೊಮೆಟೊ ಸಣ್ಣದಾದರೆ 2-3 ಹಾಕ್ಕೊಳ್ಳಿ, ಸ್ವಲ್ಪ ದೊಡ್ಡ ಸೈಜ್ ಆದರೆ 2 ಬೇಕಾದರೆ ಸಾಕಾಗುತ್ತೆ. ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಲೆ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ 1/2 ಟೀಸ್ಪೂನ್ ಸಾಸಿವೆ ಸೇರಿಸ್ತಾ ಇದ್ದೀನಿ, 1 ಟೀಸ್ಪೂನಷ್ಟು ಉದ್ದಿನಬೇಳೆ, ಬೆಳ್ಳುಳ್ಳಿ ಚೆನ್ನಾಗಿ ಇದನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ, 1 ಒಣಮೆಣಸಿನಕಾಯಿ. ಇವಿಷ್ಟನ್ನ ಹಾಕಿ ಸ್ವಲ್ಪ ಈ ರೀತಿ ಬೆಳ್ಳುಳ್ಳಿ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಸ್ವಲ್ಪ ಬೇರೆ ಬೇರೆ ರೀತಿ ಟ್ರೈ ಮಾಡಿದರೆ ಒಂದು ಅಡುಗೆಯಲ್ಲಿ ಒಂದು ಹೊಸತನ ಇರುತ್ತೆ. ಈಗ ಇದು ನೋಡಿ ಫ್ರೈ ಆಗಿದೆ. ಕೊನೆಯದಾಗಿ ಸ್ವಲ್ಪ ಕರಿಬೇವು ಹಾಕಿ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿಯಾಗಿದೆ ಇದು. ಒಗ್ಗರಣೆನ ನಾವು ಸಾರಿಗೆ ಹಾಕ್ಕೊಳ್ಳೋಣ. ರುಚಿ ರುಚಿಯಾದ ಸಿಂಪಲ್ ಆಗಿರುವಂತಹ ಬೇಳೆ ರಸಂ ರೆಡಿಯಾಗಿದೆ. ಒಂದ್ಸರ್ತಿ ಇದನ್ನು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ನಿಮಗೆ ಜಾಸ್ತಿ ಹುಳಿ ಅಂಶ ಏನಾದರೂ ಬೇಕು ಅಂತ ಇದ್ದರೆ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಕೂಡ ಈ ರಸಂ ಚೆನ್ನಾಗಿರುತ್ತೆ, ಅನ್ನ ಜೊತೆ ಕೂಡ ತುಂಬ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.